ಧನ್ಯವಾದಗಳು ಮೇಡಮ್ ಸ್ಪೀಕರ್. ಹಿಂದಿನ ಕೇಂದ್ರ ಸರ್ಕಾರ ಈ ರಾಷ್ಟ್ರದಲ್ಲಿ ಪಿಸಿಪಿ ಐಆರ್ ಯೋಜನೆಯನ್ನ ಮಾಡುವಂತಹ ಯೋಜನೆಯನ್ನು ಮಾಡಿತ್ತು. ಅದರಲ್ಲಿ ಕರ್ನಾಟಕ ರಾಜ್ಯವನ್ನು ಸೇರಿಸಿತ್ತು. ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು 300 ಚದರ ಕಿಲೋಮೀಟರ್ ಪ್ರದೇಶವನ್ನು ಇದಕ್ಕಾಗಿ ಆಯ್ಕೆ ಮಾಡುವಂಥದ್ದನ್ನು ಸೂಚಿಸಲಾಗಿದೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ MSEZ, MRPL ಬೇರೆ ಬೇರೆ ಯೋಜನೆಗಳು ಬಂದು ರೈತರ ಕೃಷಿ ಭೂಮಿಯನ್ನು ಆಕ್ರಮಣ ಮಾಡತಕ್ಕಂಥ ಕೆಲಸ ಕಾರ್ಯಗಳು ನಡೆದಿದ್ದಾವೆ. ಈ ಕಾರಣಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ರೈತರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಈ ಯೋಜನೆಯ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯ 300 ಚದರ ಕಿಲೋಮೀಟರ್ ಇದಕ್ಕೆ ಆಯ್ಕೆ ಮಾಡಲಾಗಿದೆ. ಸುಮಾರು ದಿನವೊಂದಕ್ಕೆ 640 ಮಿಲಿಯನ್ ಲೀಟರ್ ನೀರು ಬೇಕು ಅನ್ನತಕ್ಕಂಥ ಅವಶ್ಯಕತೆಯನ್ನು ಮುಂದಿಟ್ಟಿದೆ. ಈ ಯೋಜನೆ ಬಂದಾಗ ಮಂಗಳೂರಿನಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಮತ್ತು ಕೃಷಿಕರ ಕೃಷಿ ಭೂಮಿಯನ್ನು ಎಳೆಯುವಂಥ ಕಾರ್ಯ ಮತ್ತು ಈಗಾಗಲೇ ಹೋಗಿರುವಂಥ MSEZ ಮತ್ತು MRPL ಹೋಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಆ ಯೋಜನೆಗಳನ್ನು ಪೂರ್ಣವಾಗಿ ಮಾಡದೇ ಇರೋದರಿಂದ ಅಲ್ಲಿಯ ರೈತರಿಗೆ ಆಗಿರ್ತಕ್ಕಂಥ ಹಾನಿ ಮತ್ತು ಈ ಯೋಜನೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ 1 ತಾಲೂಕು ಮತ್ತು ಉಡುಪಿ ಜಿಲ್ಲೆಯ 1 ತಾಲೂಕು ಪೂರ್ತಿಯಾಗಿ ಉದ್ಯಮಶೀಲತೆಗೆ ಹೋಗೋದರಿಂದ ಈ ಪ್ರದೇಶದಲ್ಲಿ ಈಗಾಗಲೇ ರೈತರು ಹೋರಾಟಕ್ಕಿಳಿದಿದ್ದಾರೆ. ನಾನು ಆ ಪ್ರದೇಶದ ಒಬ್ಬ ಸಂಸದನಾಗಿ ನನ್ನ ಜನರ ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಆ ಕಾರಣಕ್ಕೋಸ್ಕರ ಈ ಯೋಜನೆಯನ್ನು ಕೈಬಿಡಬೇಕು. ಮುಂದೆ SEZ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ನ ಆಧಾರದಲ್ಲಿ ಕೃಷಿ ಆಧಾರಿತ ಉದ್ದಿಮೆಗಳನ್ನು ನಮ್ಮ ಜಿಲ್ಲೆಗೆ ತರಬೇಕು ಅಂತ ಪ್ರಾರ್ಥಿಸ್ತೇನೆ.